ಬೆಂಗಳೂರು ಶಿವಶಂಕರಪ್ಪನವರು ಎಂಬಿ ಪಾಟೀಲ್ ವಿರುದ್ಧ ಮಾತ್ರ ಅಲ್ಲ, ಎಸ್ಎಂ ಜಾಮದಾರ್ ವಿರುದ್ಧವೂ ಕೂಡ ಕಿಡಿಕಾರದು. ಲಿಂಗಾಯತ ಮಹಾಸಭಾ ಕಾರ್ಯದರ್ಶಿ ಎಸ್ಎಂ ಜಾಮದಾರ್ ಅವರು ಸವಕಳಿ ನಾಣ್ಯ ಅಂತ ಶಾಮನೂರು ಆಕ್ರೋಶ. ಬ್ರೇಕಿಂಗ್ ನ್ಯೂಸ್. ಎಸ್ಎಂ ಜಾಮದಾರ್ ವಿರುದ್ಧವೂ ಕೂಡ ಶಾಮನೂರು ಶಿವಶಂಕರಪ್ಪನವರು ಕಿಡಿಕಾರಿದ್ದಾರೆ. ಲಿಂಗಾಯತ ಮಹಾಸಭಾದ ಕಾರ್ಯದರ್ಶಿಗಳವರು ಶಾಮನೂರು ಶಿವಶಂಕರಪ್ಪನವರಿಗೆ ಜಾಮದಾರ್ ಕೂಡ ತಿರುಗೇಟು ಕೊಟ್ಟರು. ಲಿಂಗಾಯತರು ವೀರಶೈವರಲ್ಲ, ಗೊತ್ತಿಲ್ಲದೆ ಮಾತಾಡ್ತಿದ್ದಾರೆ. ಬಿಕಾಸ್ ಇವರಂದ್ರು ಲಿಂಗಾಯತರು ವೀರಶೈವರು, ಎಲ್ಲರೂ ಒಂದೇ ಅಂದರು. ಅದಕ್ಕೆ ಆ ಕಡೆಯಿಂದ ತಿರುಗೇಟು ಬಂತು ಜಾಮದಾರ್ ಅವ್ರ ಕಡೆಯಿಂದ. ಲಿಂಗಾಯತರು ವೀರಶೈವರಲ್ಲ, ಗೊತ್ತಿಲ್ಲದೆ ಮಾತಾಡ್ತಿದ್ದಾರೆ, ವಯಸ್ಸಿಗೆ ತಕ್ಕ ಹಾಗೆ ಮಾತಾಡಬೇಕು ಅಂತ ಜಾಮದಾರ್ ಅವ್ರು ತಿರುಗೇಟು ಕೊಟ್ಟರು. ಅವ್ರೇನು ಮಾತಾಡಿದ್ರು ಬನ್ನಿ ನೋಡಿ. ಕತೆ ಒಂದು ಸುದ್ದಿ ಹಾಕಿರ್ತೇನೆ, ಜಾಮದಾರ್ ಸುದ್ದಿ ಹೇಳ್ಬಿಡುತ್ತೆ. ಒಳ್ಳೆ ಸೌಕರ್ಯ ನಾಣ್ಯ ಸುಮ್ಮನೆ ಮಾತಾಡ್ತಾವು. ಭಾಳ ಜನ ಹೋಗ್ತಾರಪ್ಪ ನಾಯಕರಾಗ್ಬೇಕಂತ, ಜನ ಮಾಡ್ಬೇಕು ನಾಯಕರನ್ನ. ನಾವು ಹೋಗಿ ನಾನು ನಾಯಕ ಆಗ್ಬೇಕಂತ ಹೋಗಕತ್ತ. ಜನಗಳು ಆರಿಸ್ಬೋದು ನಾಯಕರು ಅಂತ ಹೇಳಿ. ಜನಗಳು ವೀರಶೈವರು ಲಿಂಗಾಯತರೆ, ಇದೇ ಶಾಮೂರ್ ಅವರೇ ಮಾಡಿದ ಒಂದು ಪಟ್ಟಿ ಇದೆ. ಆ ಪಟ್ಟಿಯಲ್ಲಿ 101 ಉಪಜಾತಿಗಳಿದೆ. ಅದರಲ್ಲಿ ವೀರಶೈವವು ಲಿಂಗಾಯತರಲ್ಲಿ ಒಂದು ಉಪ ಪಂಗಡ. ಅದು ಪಂಗಡವೇ ಇಲ್ಲ ಅಂತ ಅವ್ರು ಹೇಳಿದ್ರೆ ಅವರ ಅಜ್ಞಾನ ಅತಿರೇಕ ಅಂತ ನಾನು ಹೇಳ್ತೀನಿ. ಅವ್ರ ವಯಸ್ಸಾದವರು ಸ್ವಲ್ಪ ತಿಳ್ಕೊಳ್ಬೇಕು. ತಿಳ್ಕೊಳ್ಳಾದ ರಾಜಕೀಯಕ್ಕೆ ಇಂಥ ಮೂರು ತರ ಹೇಳಿಕೆ ಕೊಡಬಾರ್ದು. ಅವರು ಲಿಂಗಾಯತರ 101 ಪಂಗಡಗಳಲ್ಲಿ ವೀರಶೈವ ಒಂದು ಪಂಗಡ. ಆ ವೀರಶೈವರು ಲಿಂಗಾಯತರೇ, ಆದ್ರೆ ಲಿಂಗಾಯತರು ವೀರಶೈವರಲ್ಲ. ನಾನು ಒಂದು ಸಲ ಅಲ್ಲ, 100 ಸಲ ಅಲ್ಲ, 1000 ಸಲ ಹೇಳ್ತೀನಿ. ಅವರಿಗೆ ಧೈರ್ಯ ಇದ್ರೆ ಬಂದು ಜ್ಞಾನದ ದೃಷ್ಟಿಯಿಂದ, ಧಾರ್ಮಿಕ ದೃಷ್ಟಿಯಿಂದ, ಐತಿಹಾಸಿಕ ದೃಷ್ಟಿಯಿಂದ ಸಿದ್ಧ ಮಾಡ್ಲಿ ಅಂತ ಹೇಳಿ. ಅದೆಲ್ಲ ಬಿಟ್ಟು ಮೂರು ರಾಜಕೀಯ ಮಾಡಕ್ ಹೋಗಿ ಈ ಪ್ರಕಾರ ಹೇಳಿಕೆ ಕೊಟ್ರೆ ಅವ್ರ ವಯಸ್ಸಿಗೆ ಇದು ತಕ್ಕಂತ ಹೇಳಿಕೆ ಅಲ್ಲ ಅನ್ನು ಅಂತ ನಾನು ನೇರವಾಗಿ ಹೇಳ್ತೀನಿ. ಮಾತಾಡಿ ಅಂತೇಳಿ ಧೈರ್ಯ ಇದ್ರೆ ಅಂದ್ಕೊಂಡು ಅವ್ರಿಗೆ. ಅವ್ರು ಹೇಳೋದು ಅದೇ ಲಿಂಗಾಯತರಲ್ಲಿ ಯಾವುದೇ ಉಪಜಾತಿ ಇಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ಗೊತ್ತಿಲ್ಲ, ಇಷ್ಟೇ ಗೊತ್ತಿಲ್ಲ. ಮಾತಾಡ್ತಾರೆ ಮೂರು ರಾಜಕೀಯ ಮಾಡಿ ಹೋಟಿಗೆ ಆಗಿ ಇಷ್ಟೇ. ಅವರು ಅದೇ ಹೇಳ್ತಾ ಇದಾರೆ ಸರ್. ಅಂದ್ರೆ ಎಲ್ಲವೂ ಕೂಡ ನಾಯಕ ಅಂತ ಹೋಗ್ಬಿಟ್ಟು ಅವ್ರು ಗೊತ್ತಿದ್ರು ಗೊತ್ತಿಲ್ಲ ಮಾತಾಡ್ತಾ ಇದ್ದಾರೆ. ಹಾಗಿತ್ತಂದ್ರೆ 102 ಪಂಗಡಗಳ ಪಟ್ಟಿ ಮಾಡಿದ್ರು ನಾನ, ಅದೇ ವೀರಶೈವ ಮಹಾಸಭೆ. ಆಗ ಆ ಪಟ್ಟಿ ಮಾಡಿ ಕೊಟ್ಟಾಗ ಅವ್ರು ಏನು ಅವ್ರು ಗೊತ್ತಿರ್ಲಿಲ್ವಾ ಇದು? ಈಗ ಸುಮ್ಮನೆ ಮೂಲ ರಾಜಕೀಯ ಮಾತಾಡ್ತಾ ಇದ್ದಾರೆ ಅವರು. ಈ ಕಾಂಗ್ರೆಸ್ನವ್ರು ಈ ತರ ಕಿಚ್ಚಾಡ್ತಿದ್ರೆ ಬಿಜೆಪಿ ಅವ್ರು ಸುಮ್ಮನೆ ಇರ್ತಾರಾ? ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ಕಾಂಗ್ರೆಸ್ ಧರ್ಮ ರಾಜಕೀಯ ಮಾಡ್ತಾ ಇದೆ. ಇದಕ್ಕೋಸ್ಕರನೆ ಜನ ಅವ್ರನ್ನ ಮೂಲೆ ಗುಂಪು ಮಾಡಿದ್ದು. ಎಂ ಬಿ ಪಾಟೀಲ್ ಅವರ ಹೇಳಿಕೆಗೆ ಸಚಿವ ಆರ್ ಅಶೋಕ್ ಪ್ರತಿಕ್ರಿಯೆ. ಬ್ರೇಕಿಂಗ್ ನ್ಯೂಸ್. ಧರ್ಮದ ವಿಚಾರದಲ್ಲಿ ಒಂದೇ ಪಕ್ಷದ ನಾಯಕರು ವಾಗ್ಯುದ್ಧ ನಡೆಸ್ತಾ ಇದ್ರೆ ಮತ್ತೊಂದು ಪಕ್ಷದ ನಾಯಕರು ಸುಮ್ಮನೆ ಇರೋ ಸಾಧ್ಯನೇ ಇಲ್ಲ. ಧರ್ಮ ಒಡೆಯೋದಕ್ಕೆ ಹೋಗಿ ಕೈ ಸುಟ್ಕೊಂಡಿದ್ದಾರೆ. ಮತ್ತೊಮ್ಮೆ ಇದಕ್ಕೆ ಕೈ ಹಾಕಿದ್ರೆ 20 ಸ್ಥಾನಕ್ಕೆ ಕುಸಿಯುತ್ತೆ ಕಾಂಗ್ರೆಸ್. ಎಂ ಬಿ ಪಾಟೀಲ್ ಅವರ ಹೇಳಿಕೆಗೆ ಭಾರತೀಯ ಜನತಾ ಪಕ್ಷದ ಸಚಿವರಾದಂತಹ ಆರ್ ಅಶೋಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಶೋಕ್ ಅವರ ಮಾತೇನು ಬನ್ನಿ ನೋಡೋಣ. ಕಾಂಗ್ರೆಸ್ ಕೈ ಸುಟ್ಕೊಂಡಿದೆ, ಕೈಯನ್ನು ಮೂತಿನೂ ಸುಟ್ಕೊಂಡಿದೆ. ಜನ ಈ ಅವ್ರನ್ನ ಚುನಾವಣೆಯಲ್ಲಿ ಸೋಲಿಸಿರೋಂಥದ್ದು ನೋಡಿದರು. ಮತ್ತೆ ಅದನ್ನೇ ಮಾಡೋದು ನಮಗಂತೂ ಅದು ಒಳ್ಳೇದಲ್ಲ. ಹಂಗೆ ಧರ್ಮ ಹೊಡೆಯೋದು ಒಳ್ಳೇದಲ್ಲ. ಆದರೆ ಅದರಿಂದ ಜನ ಇನ್ನೊಂದು ಸರಿ ಅವ್ರಿಗೆ ಕಾಂಗ್ರೆಸ್ಗೆ ಸರಿಯಾದಂಥ ಪಾಠವನ್ನು ಕಲಿಸ್ತಾರೆ. ಇನ್ನೊಂದು ಸರಿ ಏನಾದರೂ ಈ ಧರ್ಮ ಜಾತಿ ಧರ್ಮದ ಬಗ್ಗೆ ಈ ಥರದ ಹೇಳಿಕೆಗಳನ್ನು ಕೊಟ್ಟರೆ ಜನ ಇನ್ನೊಂದು ಸರಿ ಮೂಲೆ ಗುಂಪು ಮಾಡಿಬಿಡ್ತಾರೆ. ಈ ಸರಿ ನನ್ನ 70 ಸೀಟ್ ಬಂದಿದೆ, ಆಮೇಲೆ 20 ಸೀಟ್ ಬರಲ್ಲ ಕಾಂಗ್ರೆಸ್. ಧನ್ಯವಾದ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಇಂದ ಕೃಷ್ಣ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಕೃಷ್ಣ. ಗುಡ್ ಮಾರ್ನಿಂಗ್ ಹರೀಶ್. ಇರ್ಲಾರ್ದೆ ಬಿಟ್ಕೊಂಡ್ರು ಅಂತಾರಲ್ಲ, ಆ ತರ ಆಗೋಯ್ತಾ ಕಾಂಗ್ರೆಸ್ಗೆ? ಖಂಡಿತವಾಗ್ಲೂ ಹರೀಶ್, ಯಾಕಂದ್ರೆ ಈ ಒಂದು ವಿಚಾರ ಸದ್ಯಕ್ಕೆ ಸ್ಟಾಪ್ ಆಗಿತ್ತು ಹಿಂದೆ 2008 ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ. ಯಾಕಂದ್ರೆ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಕೈ ಸುಟ್ಕೊಂಡಿತ್ತು. ಪ್ರಮುಖವಾಗಿ ಸಿದ್ದರಾಮಯ್ಯನವರ ಫಾಲೋವರ್ಸ್ ಎಂ ಬಿ ಪಾಟೀಲ್ ಆಗಿರ್ಬೋದು, ವಿನಯ್ ಕುಲಕರ್ಣಿ ಆಗಿರ್ಬೋದು, ಮತ್ತೆ ಚಂದ್ರ ಪ್ರಕಾಶ್ ಪಾಟೀಲ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಮುಂಚೂಣಿಯಲ್ಲಿ ಇದ್ದಂತವರು. ಈ ಒಂದು ವಿಚಾರದಲ್ಲಿ ಎಲ್ಲರೂ ಕೂಡ ಈ ಒಂದು ವಿಚಾರವನ್ನ ಪ್ರಸ್ತಾಪವನ್ನ ಮಾಡಿದ್ರ ಮುಖವಾಗಿ ಎಲ್ಲ ಒಂದ್ ಕಡೆ ಚುನಾವಣೆಯಲ್ಲಿ ಹಿನ್ನಡೆಯನ್ನ ಕಂಡಿರುವಂತವರು. ಈಗ ಮತ್ತೆ ಈ ಒಂದು ವಿಚಾರ ಇಂತಹ ಸಂದರ್ಭದಲ್ಲಿ ಮತ್ತೆ ಮರುಕಳಿಸಿ ಬಂತದ್ದು ಎಲ್ಲ ಒಂದ್ ಕಡೆ ಮುಂದಿನ ದಿನಗಳಲ್ಲೂ ಕಾಂಗ್ರೆಸ್ಗೆ ಇದು ಹಿನ್ನಡೆ ಆಗುವಂತದ್ರು ಕೂಡ ಯಾವುದೇ ರೀತಿಯಂತ ಆಶ್ಚರ್ಯ ಇಲ್ಲ.
ಯಾಕಂದ್ರೆ ಈಗಾಗಲೇ ಎಂ ಬಿ ಪಾಟೀಲ್ ಅವರು ಎಲ್ಲೋ ಒಂದ್ ಕಡೆ ಈ ಒಂದು ವಿಚಾರವನ್ನ ಮತ್ತೆ ಏನಾದ್ರು ಮುಂದುವರಿಸ್ಕೊಂಡು ಹೋಯ್ತು ಅಂತಂದ್ರೆ ಮುಂದಿನ ದಿನಗಳಲ್ಲಿ ಪಕ್ಷಕ್ಕೂ ಡ್ಯಾಮೇಜ್ ಆಗುತ್ತೆ, ಮತ್ತೆ ತನಗೂ ಕೂಡ ಹಿನ್ನಡೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಎಂ ಬಿ ಪಾಟೀಲ್ ಅವರು ಸದ್ಯಕ್ಕೆ ಒಂದು ಮಾತನ್ನ ಈಗ ಅಂದ್ರೆ ನಾನೇನು ಮಾತಾಡಿಲ್ಲ ಅನ್ನೋ ಒಂದು ಮಾತನ್ನ ಹೇಳೋದ್ರ ಮುಖವಾಗಿ ಉಲ್ಟಾವನ್ನ ಮಾಡಿದ್ದಾರೆ. ಅಂದ್ರೆ ಅವರ ಮಾತಿನ ಅರ್ಥ ಸದ್ಯಕ್ಕೆ ಈ ಒಂದು ಮಾತನ್ನ ವಿಚಾರವನ್ನ ಇಲ್ಲಿಗೆ ಕೈ ಬಿಟ್ಬಿಡ್ಬೇಕು, ಮುಂದಿನ ದಿನಗಳಲ್ಲಿ ಮತ್ತೆ ನಮ್ಮ ಸರ್ಕಾರ ಬಂತು ಅಂತಂದ್ರೆ ಆಗ ಒಂದು ವಿಚಾರವನ್ನ ಪ್ರಸ್ತಾಪವನ್ನ ಮಾಡಿ. ಎಂ ಬಿ ಪಾಟೀಲ್ ರು ಎಲ್ಲರ ವಿಶ್ವಾಸವನ್ನ ತೆಗೆದುಕೊಳ್ತೀವಿ, ಎಲ್ಲರ ಜೊತೆ ಕೂತ್ ಮಾತ್ರ ಡಿಸೈಡ್ ಮಾಡ್ತೀವಿ ಎಂದಿದ್ರಲ್ಲ, ಸೊ ಆ ಮಾತಿಗೆ ಈಗ ಬೆಲೆ ಸಿಕ್ತಿಲ್ಲ ಅನಿಸ್ತಾ ಇದೆ. ಖಂಡಿತವಾಗ್ಲೂ ಹರೀಶ್, ಯಾಕಂದ್ರೆ ಎಂ ಬಿ ಪಾಟೀಲ್ ಅವ್ರಿಗೆ ಈ ಹಿಂದೆ ಕೂಡ ಬೆಲೆ ಸಿಕ್ಕಿರ್ಲಿಲ್ಲ. ಯಾಕಂದ್ರೆ ಬರೀ ಲಿಂಗಾಯತ ಪ್ರತ್ಯೇಕ ಧರ್ಮಕ್ಕೆ ಯಾರು ಕೇಳ್ತಾ ಇದ್ರು ಪ್ರಮುಖವಾಗಿ, ಅವರು ಒಂದಷ್ಟು ಜನ ಮಾತ್ರ ಎಂ ಬಿ ಪಾಟೀಲ್ ಅವರ ಜೊತೆಗಿದ್ರು. ಆದ್ರೆ ಪ್ರಮುಖವಾದಂತ ಲೀಡರ್ ಏನ್ ಅನ್ಕೊಂಡಿದ್ರು, ಶಾಮನೂರು ಶಿವಶಂಕರಪ್ಪ ಆಗಿರ್ಬೋದು ಮತ್ತೆ ಈಶ್ವರ್ ಖಂಡ್ರೆ ಅವರಾಗಿರ್ಬೋದು, ಅವ್ರ ಯಾರು ಕೂಡ ಸಪೋರ್ಟ್ ಅನ್ನ ಮಾಡಿರ್ಲಿಲ್ಲ. ಈಗಲೂ ಕೂಡ ಈ ಏನಾದ್ರು ಪ್ರತ್ಯೇಕ ಲಿಂಗ ಧರ್ಮ ಏನಾದ್ರು ಮಾಡ್ಬೇಕು ಅಂತ ಹೋದಂತ ಸಂದರ್ಭದಲ್ಲಿ ಇವರಿಬ್ರು ನಾಯಕರು ಕೂಡ ಬಹಳಷ್ಟು ವಿರೋಧವನ್ನ ಮಾಡುವಂತ ಸಾಧ್ಯತೆ ಕೂಡ ಹೆಚ್ಚಾಗಿರುವಂತದ್ದು. ಯಾಕಂದ್ರೆ ಈಗಾಗಲೇ ಈ ಒಂದು ವಿಚಾರ ಮಾತಾಡಿದ ಸಂದರ್ಭದಲ್ಲಿ ಶಾಮನೂರು ಶಿವಶಂಕರಪ್ಪನವರು ಕೂಡ ಎಂ ಬಿ ಪಾಟೀಲ್ ಅವ್ರಿಗೆ ಒಂದು ಸವಾಲನ್ನ ಹಾಕಿದ್ದಾರೆ ಈ ಒಂದು ಚುನಾವಣೆಯಲ್ಲಿ ಅವ್ರಿಗೆ ಗೆದ್ದು ತೋರಿಸಿ ಅನ್ನುವಂಥದ್ದು. ಎಲ್ಲೋ ಒಂದ್ ಕಡೆ ಇನ್ನೂ ಕೂಡ ಅವರು ಖಂಡಿತವಾಗ್ಲೂ ಹರೀಶ್, ಯಾಕಂದ್ರೆ ಮುಂದಿನ ಚುನಾವಣೆಗೆ ಬಿಜೆಪಿ ಸಜ್ಜಾಗ್ತಾ ಇದೆ ಎಲ್ಲಾ ರೀತಿಯಿಂದ. ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿ ಇಟ್ಕೊಂಡು ಬಿಜೆಪಿ ವೈಫಲ್ಯಗಳನ್ನ ಖಂಡಿಸ್ತಾ ಇತ್ತು, ಈಗ ಅನಿವಾರ್ಯವಾಗಿ ಬಿಜೆಪಿಗೆ ಒಂದು ದೊಡ್ಡ ಅಸ್ತ್ರವಾಗಿ ಸಿಕ್ಕಿರುವಂತದ್ದು ಅದನ್ನೇ ದೊಡ್ಡ ಅಸ್ತ್ರವಾಗಿ ಪರಿಣಮಿಸಲು ಚುನಾವಣೆ ಕೂಡ ಬಳಸೋದಕ್ಕೆ ಮುಂದಾಗಿರುವಂತದ್ದು ಬಿಜೆಪಿ.